आगमिसतक्कंत मैसूर वकीलर संघद अध्यक्ष कार्यदर्शी उमेश एस अवरु आगमिसिदरे अवरिगे एपीजे अब्दुल कलाम एजुकेशन डेवलपर कार्यक्रम बंदी वो स्टूडेंट मोटिवेशन एरनेवती नम स्थितिगति बे नम संविधान नमेन हेकोड़ता है अदान लायर अदान यी मकल के वो दारी दीपा तुम तम जीवन अलवड़कोडु यी तम ओदू मैसूर मित्र वो पेपर तेज नोड़े अली श्लोक बरतार ऐन सत्यनोत बीत भूमि नही सत्यत्परो धर्म ಭೂಮಿಯು ಸತ್ಯದ ಮೇಲೆ ನಿಂತಿದೆ ಸತ್ಯಕ್ಕಿಂತ ಮಿಗಿಲಾದ ಬೇರೆ ಧರ್ಮ ಇಲ್ಲ ಅಂತ ಹೇಳ್ತಾರೆ ಸೋ ಇದಕ್ಕೆ ಬರಕ್ಕೆ ಕಾರಣ ಏನು ಸೋ ನಾವು ಸತ್ಯದ ಮೇಲೆ ನಿಂತಿರಬೇಕು ಆ ಸತ್ಯನ ಒಂದು ಹಿಡಿದು ನಿಂತಿದ್ರೆ ಯಾವುದೇ ಧರ್ಮವನ್ನು ಅದರ ಮೇಲೆ ದೊಡ್ಡದಲ್ಲ ಸೋ ಹಾಗಾಗಿ ನಾವು ಈ ಒಂದು ಕಾರ್ಯಕ್ರಮನ ಕನ್ನಡದಲ್ಲಿ ಮತ್ತು ಸ್ವಲ್ಪ ಸ್ಟೂಡೆಂಟ್ ಗಳು ಇರೋದ್ರಿಂದ ನಾನು ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಮಾತಾಡಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾನು ನಿಮ್ಮ ಊರಿನವನೇ ನಾನು ಸುಮಾರು 2003 ರಲ್ಲಿ ನಂಜನಗೂಡನ್ನ ಬಿಟ್ಟು ನಾನು ಮೆರಿಟ್ ಸೀಟ್ ತಗೊಂಡು ನಾನು ಇಂಜಿನಿಯರಿಂಗ್ ಸಿಇಟಿ ಮೂಲಕ ನಾನು ಬೆಂಗಳೂರಿಗೆ ಹೋಗಿದೆ ಅಲ್ಲಿ ನನ್ನ ವ್ಯಾಸಂಗ ನಾನು ಮುಗಿಸಿದೆ ಅಲ್ಲಿ ಮುಗಿಸಿದ ಮೇಲೆ ನಾನು ಸುಮಾರು ಅನೇಕ ಇವಾಗ್ನೂ ಸಹ ನಾನು ಎಂಎನ್ಸಿ ಕಂಪನಿಗಳಲ್ಲಿ ನಾನು ವರ್ಕ್ ಮಾಡ್ತಾ ಇದೀನಿ ಬಟ್ ಏನು ಅದು ಮಾತು ಸತ್ಯ ಯಾಕೆಂದ್ರೆ ನಮ್ಮಲ್ಲಿ ಎಲ್ಲರೂ ಟೆಕ್ನಿಕಲಿ ಕ್ವಾಲಿಫೈಡ್ ಒಂದು ಮೋಟರ್ ವೈಂಡಿಂಗ್ ಇಂದ ಹಿಡಿದು ಒಂದು ಸ್ಕ್ರಾಪ್ ಬಿಸಿನೆಸ್ ಅಲ್ಲಿ ನೋಡಿ ಅಥವಾ ಯಾವುದೋ ಒಂದು ರಿಪೇರಿ ಇದಲ್ಲಿ ನೋಡಿ ನಮ್ಮಲ್ಲಿ ಎಲ್ಲರೂ ತಲೆ ಉಪೇಕ್ಷಿ ಮಾಡುವಂತ ಕೆಲಸಗಳು ಸೋ ನಮ್ಮ ಯುವಕರಿಗೆ ನಾವು ವಿದ್ಯಾಭ್ಯಾಸದಲ್ಲಿ ನಾವು ತಗಡಿಸ್ಕೊಂಡ್ರೆ ಅವರು ನಮ್ಮ ಸರ್ಕಾರ ಅಧೀನದಲ್ಲಿ ಇರುವಂತ ಒಂದು ಎಲ್ಲಾ ಸಂಘ ಸಂಸ್ಥೆಗಳಲ್ಲಿ ನಮ್ಮ ಹುಡುಗರನ್ನ ನಾವು ಕೆಲಸದಲ್ಲಿ ತಗೊಂಡ್ರೆ ಯಾಕೆ ನಮ್ಮಲ್ಲಿ ನಾವು ಓದಿನ ಬಗ್ಗೆ ಕೀಳರಿಮೆಯನ್ನ ಪಡಬೇಡೋ ನಿಮ್ಮ ತಂದೆ ತಾಯಿಗಳು ಬಾರಿ ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ ಹಾಗಾಗಿ ತಾವು ಆ ಒಂದು ಬೆಲೆ ಕೊಟ್ಟು ಎಲ್ಲಾ ರೀತಿಯ ಶ್ರಮ ಪಡಬೇಕು ಚಿಕ್ಕದು ಸೋ ಇದನ್ನ ನಾನು ಈ ಕಾರ್ಯಕ್ರಮದಲ್ಲಿಗೆ ಹೇಳಕ್ಕೆ ಇಷ್ಟ ಪಡ್ತೀನಿ ಸೋ ಇದನ್ನ ನಾವು ಸ್ವಲ್ಪ ಹೊರಗಡೆ ವಿಚಾರಗಳಲ್ಲಿ ನೋಡಿದ್ರೆ ಸೈಂಟಿಫಿಕಲಿ ನಾವು ನೋಡಿದ್ರೆ ನಮ್ಮ ಭೂಮಿ ಎಷ್ಟು ಗಾತ್ರದಲ್ಲಿ ದೊಡ್ಡದೈತೆ ನಮ್ಮ ಭೂಮಿ ಅಕ್ಕಪಕ್ಕ ಜನ ಅಂತ ಹೇಳಿದ್ರು ಬರಿ ಮುಸ್ಲಿಂ ಜನ ಅಂತಲ್ಲ ಅವರು ಯಾವ ಜನರೂ ಆಗಬಹುದು ಹಿಂದೂಗಳು ಆಗಬಹುದು ಕ್ರಿಶ್ಚಿಯನ್ ಆಗಬಹುದು ಲಿಂಗಾಯತರು ಯಾರಾದರೂ ಆಗಬಹುದು ಅಕ್ಕಪಕ್ಕದ ಜನನ ಅಸ್ತಿತ್ವವನ್ನು ನೋಡಿ ಅಂತ ಹೇಳ್ತಾರೆ ಅವರೆಲ್ಲೂ ಕೂಡ ನಿಮ್ಮ ಅಕ್ಕಪಕ್ಕ ಮುಸ್ಲಿಮ್ಸ್ ಇದ್ದಾರೆ ಅವರನ್ನು ನೋಡ್ಕೊಳ್ಳಿ ಅಂತ ಎಲ್ಲೂ ಕೂಡ ಹೇಳಿಲ್ಲ ಅವರು ಪೀರಿಯತೆಯಾಗಿ ಹಲವಾರು ವಿಚಾರಗಳನ್ನು ನೀವು ತಿಳ್ಕೊಬೇಕಾಗುತ್ತೆ ನೀವೆಲ್ಲ ಯುವಕರಿದ್ದೀರಿ ನೀವು ಮುಂದೆ ನಾವೇನಿದ್ದೀವಿ ನಮಗಿಂತ ಈ ದೇಶವನ್ನು ಕಟ್ಟಾಳುವಂತ ಒಂದು ಶಕ್ತಿ ಇದೆ ನಿಮಗೆ ಆದರೆ ಎಜುಕೇಶನ್ ಮಾತ್ರ ಮಾಡಿದ್ರೆ ಸಾಧ್ಯ ನೀವು ಓದಿದ್ರೆ ಮಾತ್ರ ಸಾಧ್ಯ ಸಂಘ ಸಂಸ್ಥೆಗಳು ಕೂಡ ಅಷ್ಟೇ ಮುಸ್ಲಿಂ ಬಾಂಧವರನ್ನು ಒಂದೊಂದು ಕಡೆ ಸೇರಿಸಿ ವಿಚಾರ ಸಂಕಿರಣ ನಡೆಸುವಂತ ಒಂದು ಕೆಲಸವನ್ನ ಮಾಡಿ ಅವಾಗ ಅವರಲ್ಲಿ ಬದಲಾವಣೆಗಳು ಕಾಣ್ತವೆ ಬದಲಾವಣೆ ಕಾಣಬೇಕು ಯಾಕಂದ್ರೆ ಒಬ್ಬ ಮಾಡೋ ತಪ್ಪಿಗೆ ಅಥವಾ ನಾಲ್ಕು ಜನ ಮಾಡೋ ತಪ್ಪಿಗೆ ಇಡೀ ಸಮುದಾಯಕ್ಕೆ ಕೆಟಸರು ಬರುತ್ತೆ ಅದನ್ನೆಲ್ಲ ನೀವು ಓದಲಾಡಿಸಬೇಕು ಫಸ್ಟ್ ಎಜುಕೇಶನ್ ಅವರು ಹೇಳಿದ್ರು ಮತ್ತೆ ಅದನ್ನ ನಾನು ರಿಪೀಟ್ ಮಾಡ್ತೀನಿ ಮೊಬೈಲ್ ತಲೆ ತಗ್ಗಿಸುತ್ತದೆ ಪುಸ್ತಕ ತಲೆ ಎತ್ತಿ ನಡೆಯಂಗ ಮಾಡುತ್ತೆ ಅದಕ್ಕೆ ಮೊಬೈಲ್ ಗಿಂತ ಪುಸ್ತಕಕ್ಕೆ ಜಾಸ್ತಿ ಗಮನ ಕೊಡಿ ಅಂತ ಇನ್ನು ಹಲವಾರು ಉದಾಹರಣೆಗಳು ಹೇಳಿದ್ದಾರೆ ನಾವು ಯಾಕೆ ಅದಾಗಬಾರದು ನಿಮ್ಮಲ್ಲಿ ಛಲ ಇರಬೇಕು ಹಠ ಬರಬೇಕು ನಾನು ಇದೇ ಬಾಯ್ಸ್ ಮಿಡ್ಲ್ ಸ್ಕೂಲಲ್ಲಿ 5 ರಿಂದ 7ನೇ ತರಗತಿವರೆಗೆ ವಿದ್ಯಾಭ್ಯಾಸ ಮಾಡಿರೋದು ಇಲ್ಲಿ ಇದೆಯಲ್ಲ ಪಕ್ಕದಲ್ಲಿ ಬಾಯ್ಸ್ ಮಿಡ್ಲ್ ಸ್ಕೂಲ್ ಅಲ್ಲೇ ಓದಿದಂತ ವ್ಯಕ್ತಿ ನಾನು ಅದು ಬಿಟ್ರೆ ಜೂನಿಯರ್ ಕಾಲೇಜಲ್ಲಿ ಹೈ ಸ್ಕೂಲ್ ಪಿ ಯು ಅಲ್ಲಿ ಓದಿತ್ತು ಇವತ್ತು ನಾನು ನಿಮಗೆ ಮೊದಲೇ ಹೇಳಿದ್ದೀನಿ ಇವತ್ತು ನಾನು ಈ ಮಟ್ಟಕ್ಕೆ ಇದ್ದೀನಿ ಅಂದರೆ ಭಾರತ ಸಂವಿಧಾನ ಕಾರಣ ಬೇರೆ ಏನು ಯಾವ ದೇವರುಗಳು ಕಾರಣ ಅಲ್ಲ ನಮ್ಮನ್ನು ಎದೆ ಹತ್ರ ತಿರುಗಾಗ ಮಾಡಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂಥ ಒಂದು ಸಂವಿಧಾನ ಹೆಣ್ಮಕ್ಳಿಗೂ ಅಷ್ಟೇ ನೀವುಗಳು ಮನಸ್ಸು ಮಾಡಿದ್ರೆ ಮಕ್ಕಳುಗಳನ್ನು ನಿಮ್ಮ ಮನೆಯವ್ರನ್ನ ಬದಲಾಯಿಸ್ಬೋದು ನೀವುಗಳ ಗೋಜ್ಗೆ ಹೋಗಲ್ಲ ಅದನ್ನು ತಲೆನೇ ಕೆಡಿಸ್ಕೊಳ್ಳಲ್ಲ ಇಲ್ಲಿ ನಾವು ಸಿಟಿಯಲ್ಲಿ ನಾವು ನೋಡ್ತೀವಿ ನಾವು ಓ ತುಂಬಾ ಚೆನ್ನಾಗಿದ್ದೀವಿ ನೋಡೋಕ್ಕೆ ಬಟ್ಟೆ ಊಟ ಎಲ್ಲ ಸಿಗ್ತಾ ಇದೆ ಅಂತ ಬಟ್ ಇದೇ ಪರಿಸ್ಥಿತಿ ನೀವು ರೂರಲ್ ಮತ್ತು ಡೀಪ್ ರೂರಲ್ಲಲ್ಲಿ ನೋಡಿದ್ರೆ ಶೈಕ್ಷಣಿಕವಾಗಿ ನಾವು ದಲಿತರಿಂದನೂ ಕೆಳಮಟ್ಟದಲ್ಲಿದ್ದೀವಿ ಇದಕ್ಕೆ ಕಾರಣ ಯಾರಂದರೆ ನಮ್ಮ ಈ ಸಮಾಜನೇ ಕಾರಣ ಅಂದರೆ ನಾವು ಈ ನಮ್ಮ ನನ್ನ ಸ್ನೇಹಿತರು ಹೇಳಿದ್ರು ಏನು ನಮ್ಮ ಸೈಯದ್ ಸಾಬ್ ಹೇಳಿದ್ರು
ನಾವು ಟೆಕ್ನಿಕಲಿ ಸೌಂಡ್ ಆಗಿದ್ದೀವಿ ಅಂತ. ಟೆಕ್ನಿಕಲಿ ಸೌಂಡ್ ಯಾವ ಇದರಲ್ಲಿ ಇರೋದಂದ್ರೆ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ. ಅನ್ಆರ್ಗನೈಸ್ ಸೆಕ್ಟರ್ ಏನು, ಈ ನಮ್ಮ ನಾವು ಆರ್ಟಿಸಾನ್ಸ್ ಆಗಿದ್ದೀವಿ. ಆರ್ಟಿಸಾನ್ಸ್ ಅಂದ್ರೆ ಏನು,